ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತೇವೆ ಅಂದನೇ ಬಸವ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತೇವೆ ಹಾಗಾಗಿ ನಾನು ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಹಬ್ಬದ ಒಂದು ಪ್ರಯುಕ್ತವಾಗಿ ಇವತ್ತು ಬಸವ ಜಯಂತಿಯ ಒಂದು ಮಹತ್ವ ಮತ್ತು ಆಚರಣೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಏನಪ್ಪ ಅಂತಂದರೆ ವೈಶಾಖ ಶುದ್ಧ ತದಿಗೆ ಎಂದು ಲಿಂಗಾಯತ ಮತದ ಸ್ಥಾಪಕರಾದ ಬಸವಣ್ಣನವರ ಜನ್ಮದಿನವಾಗಿರೋದ್ರಿಂದ ಅವತ್ತಿನ ದಿವಸ ಬಸವ ಜಯಂತಿ ಅಂತ ನಾವು ಕರಿತೇವೆ ಹಾಗೆಯೇ ಅಕ್ಷಯ ತೃತೀಯ ದಿವಸವೇ ಬಸವ ಜಯಂತಿನೂ ಆಚರಣೆ ನಾವು ಮಾಡೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಕ್ಷಯ ತೃತೀಯ ಅಂತಲೇ ಆಚರಣೆ ಮಾಡ್ತಾರೆ ಈ ಬಸವ ಜಯಂತಿಯನ್ನು ಲಿಂಗಾಯತರು ಹಾಗೂ ಸರ್ವಧರ್ಮೀಯರ ಅತ್ಯಂತ ಪ್ರಮುಖವಾದ ಹಬ್ಬ ಅಂತಲೇ ನಾವು ಹೇಳ್ಕೋಬಹುದು ಹಾಗೆಯೇ ಈ ಬಸವ ಜಯಂತಿಯ ಆಚರಣೆ ಯಾವಾಗಿಂದ ಶುರುವಾಯಿತಪ್ಪ ಅಂತಂದರೆ ಒಂದು ನೂರಾರು ವರ್ಷಗಳ ಹಿಂದೆ ದಾವಣಗೆರೆಯಲ್ಲಿ ವಿರಕ್ತ ಮಠಾಧ್ಯಕ್ಷರಾಗಿರುವಂಥ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಆರ್ಡೇಕರ್ ಮಂಜಪ್ಪರವರಿಂದ ಚಾಲನೆ ದೊರೆಯಿತು ಹಾಗೆಯೇ ಫ್ರೆಂಡ್ಸ್ ಈ ಬಸವ ಜಯಂತಿ ಆಚರಣೆ ಯಾವ ರೀತಿ ಮಾಡ್ತಾರೆ ಅಂತಂದರೆ ಒಂದೊಂದು ಊರಿಗೆ ಊರಿನಲ್ಲಿ ಒಂದೊಂದು ರೀತಿ ಆಚರಣೆ ಮಾಡ್ತಾರೆ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅವರವರ ಊರಿನಲ್ಲಿ ಆಗಿರ್ಬೋದು ಅಥವಾ ಅವರು ಅವರು ಇರೋವಂಥ ಒಂದು ಪ್ಲೇಸಲ್ಲಿ ಅವರೊಂದು ಜಾಗ ಮಾಡಿಕೊಂಡು ಅಲ್ಲಿ ಬಸವಣ್ಣನವರ ಒಂದು ಭಾವಚಿತ್ರವನ್ನು ಇಟ್ಬಿಟ್ಟು ಅಲ್ಲಿ ಅವರ ಅನುಯಾಯಿಗಳಿಂದ ಒಂದು ವಚನಗಳನ್ನ ಹೇಳಿಸೋದು ಆಮೇಲೆ ಅವತ್ತಿನ ದಿವಸ ಒಂದು ಭಾವಚಿತ್ರ ಇಟ್ಕೊಂಡ್ಬಿಟ್ಟು ಅದು ಮೆರವಣಿಗೆ ಮಾಡೋದು ಆಮೇಲೆ ಬಸವಣ್ಣನವರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡಿರುವಂಥ ಉಪನ್ಯಾಸಕರಿಂದ ಆದಷ್ಟು ಅವರಿಂದ ವಿಷಯಗಳನ್ನ ತಿಳಿಸ್ಕೊಡುವಂಥದ್ದು ಆಮೇಲೆ ದಾಸೋಹ ನಡೆಸೋದು ಇದೇ ರೀತಿಯೇ ತುಂಬ ಅವರಿಗೆ ಯಾವ ರೀತಿ ಖುಷಿ ಸಿಗುತ್ತೋ ಯಾವ ರೀತಿ ಆಚರಣೆ ಮಾಡ್ಬೋದು ಆ ರೀತಿಯಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಹಾಗೆಯೇ ಫ್ರೆಂಡ್ಸ್ ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಅವತ್ತಿನ ದಿವಸ ಅಂದರೆ ಬಸವಣ್ಣನವರ ಜಯಂತಿ ದಿವಸ ಹಸುಗಳಿಗೆಲ್ಲ ಚೆನ್ನಾಗಿ ಶೃಂಗಾರ ಮಾಡಿ ಆಮೇಲೆ ಮನೊಳಗೆ ಕರೆದುಕೊಂಡು ಬಂದು ಹಸುಗಳಿಗೆ ಪೂಜೆ ಮಾಡಿ ಆಮೇಲೆ ಓಕೆ ಹಸುಗಳಿಗೆ ಇಷ್ಟವಾಗುವಂಥ ಆಗಿರ್ಬೋದು ದವಸ ಧಾನ್ಯಗಳು ಅದನ್ನೆಲ್ಲ ತಿನ್ನಿಸೋವಂಥ ಪದ್ಧತಿನೂ ಕೂಡ ಕೆಲವೊಂದು ಮನೆಗಳಲ್ಲಿ ಈಗಲೂ ಕೂಡ ಅದನ್ನು ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ ಹಾಗೆಯೇ ಫ್ರೆಂಡ್ಸ್ ಬಸವಣ್ಣನವರ ಜಯಂತಿ ದಿವಸ ಇನ್ನೂ ತುಂಬ ತುಂಬ ಒಳ್ಳೆಯ ಕೆಲಸ ಕೆಲಸಗಳನ್ನು ಸಹ ಮಾಡ್ತಾ ಇರ್ತಾರೆ ಅಂದರೆ ರುದ್ರಾಶ್ರಮಕ್ಕೆ ಹೋಗಿ ಭೇಟಿ ನೀಡೋದು ಅಲ್ಲಿ ಹೋಗಿ ಅವ್ರಿಗೆ ಇಷ್ಟವಾಗುವಂಥ ಹಾಲು ಹಣ್ಣು ಮೆಡಿಸಿನ್ಸ್ ಎಲ್ಲ ಕೊಡುವಂಥದ್ದು ಆಮೇಲೆ ಸಾಮೂಹಿಕವಾಗಿ ದಾಸೋಹ ಮಾಡೋದು ಅದು ಏನಕ್ಕೆ ಅಂತಂದರೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ಒಂದು ಪದ್ಧತಿಯನ್ನು ಅವರು ಆಚರಣೆ ಮಾಡ್ತಾಯಿರ್ತಾರೆ ಯಾರೂ ಕೂಡ ಭೇದ ಭಾವ ಮಾಡಬಾರ್ದು ಎಲ್ಲರೂ ಕೂಡ ಒಂದೇ ಅಂಥೇಳಿ ಒಂದು ಅವರು ಆ ರೀತಿ ನಡ್ಕೊಳ್ತಾ ಇರ್ತಾರೆ ಆಮೇಲೆ ಆಸ್ಪತ್ರೆಗಳಿಗೆ ಹೋಗಿ ಅವರಿಗೆ ಹಾಲು ಹಣ್ಣು ಹಂಚುವಂಥದ್ದು ಆಮೇಲೆ ಬಡವರಿಗೆಲ್ಲ ದಾನ ಮಾಡುವಂಥದ್ದು ಹಾಗೆಯೇ ಅದರ ಜೊತೆಯಲ್ಲಿ ಸಾಮೂಹಿಕವಾಗಿ ಭಜನೆ ಕೂಡ ನಡೆಸ್ತಾ ಇರ್ತಾರೆ ಆಮೇಲೆ ಮಕ್ಕಳಿಗೆ ಸಾಧ್ಯವಾದಷ್ಟು ಪೆನ್ನು ಪಿನ್ಸ್ ಪೆನ್ಸಿಲು ಮತ್ತು ಪುಸ್ತಕಗಳನ್ನು ದಾನವಾಗಿ ಕೊಡೋಂಥದ್ದು ಹೀಗೆ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೂಡ ಅವರು ಆವತ್ತಿನ ದಿವಸ ಅಳವಡಿಸ್ಕೊಂಡಿರ್ತಾರೆ ಹಾಗೆಯೇ ಫ್ರೆಂಡ್ಸ್ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಮಡಿವಾಳ ಮಾಚಯ್ಯ ಮುಂತಾದ ಶಿವಶರಣರು ಕಾಲದಲ್ಲಿ ಜೀವಿಸಿದ್ದಂತಹ ಜಗಜ್ಯೋತಿ ಬಸವಣ್ಣನವರ ಪ್ರಭಾವದ ಕಾರಣ ಆ ಕಾಲವನ್ನು ಬಸವಣ್ಣನವರ ಕಾಲ ಅಂತಲೂ ಕೂಡ ಕರೀತಾರೆ ಪ್ರತಿಯೊಬ್ಬರು ಕೂಡ ಅವತ್ತಿನ ದಿವಸ ಎಲ್ಲರೂ ಚಿನ್ನ ಬೆಳ್ಳಿ ತಗೋಬೇಕು ಅಂತ ಅಂತ ಇರ್ತಾರೆ ಬಟ್ ಅವತ್ತು ಅದಕ್ಕಿಂತನೂ ಮಿಗಿಲಾದದ್ದು ಒಂದಿರುತ್ತೆ ಏನು ಅಂತಂದರೆ ಯಾರಿಗೆಲ್ಲ ಏನೆಲ್ಲ ಅವಶ್ಯಕತೆ ಇರ್ತ ಇರುತ್ತೋ ಅಂತವ್ರಿಗೆ ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಕೈಲಾದಷ್ಟು ನಾವು ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ದೇವರ ಅನುಗ್ರಹ ಯಾವಾಗಲೂ ಕೂಡ ನಮ್ಮ ಮೇಲೆ ಇರುತ್ತೆ ಆಮೇಲೆ ಕೆಲವೊಂದು ಊರುಗಳಲ್ಲೂ ಈಗಲೂ ಕೂಡ ಪದ್ಧತಿ ನಡೆಸ್ಕೊಂಡು ಬಂದಿದ್ದಾರೆ ಅಂದರೆ ಆವತ್ತಿನ ದಿವಸ ಬಸವಣ್ಣನವರ ಒಂದು ಭಾವಚಿತ್ರವನ್ನು ಇಟ್ಬಿಟ್ಟು ಮಕ್ಕಳಿಗೆ ಸ್ಪರ್ಧೆ ಏರ್ಪಡಿಸೋದು ಅಂದರೆ ವಚನಗಳನ್ನ ಹೇಳು ಹೇಳ್ಬೇಕು ಆ ಥರ ವಚನಗಳನ್ನ ತಿಳಿಸ್ಕೊಡುವಂಥದ್ದು ಆಮೇಲೆ ಆ ಬಸವಣ್ಣನವರ ವ್ಯಕ್ತಿತ್ವ ಏನಿರುತ್ತೋ ಪ್ರತಿಯೊಂದು ಕೂಡ ಉಪನ್ಯಾಸದ ಮೂಲಕ ಮಕ್ಕಳಿಗಾಗಲಿ ದೊಡ್ಡರ್ಗಾಗ್ಲಿ ತಿಳಿಸ್ಕೊಡೋವಂಥದ್ದು ಹೀಗೆ ತುಂಬ ವಿಷಯಗಳನ್ನ ಆವತ್ತಿನ ದಿವಸ ತುಂಬ ಸಾಮೂಹಿಕವಾಗಿ ಒಳ್ಳೊಳ್ಳೆ ಕೆಲಸಗಳ್ನ ಮಾಡ್ಕೊಳ್ತಾ ಇದ್ದಾರೆ ಇಷ್ಟಲ್ಲದೆ ಮನೆಯಲ್ಲಿ ಪೂಜೆ ಮಾಡುವಂಥವರು ಮೇ ಮೂರನೆಯ ತಾರೀಕು ಮಂಗಳವಾರ ಅಕ್ಷಯ ತೃತೀಯ ದಿವಸ ಮನೆಯಲ್ಲಿ ಬಸವಣ್ಣನವರ ಫೋಟೋ ಇಟ್ಟು ಪೂಜೆ ಮಾಡುವಂಥವರು ಬಸವಣ್ಣನವರ ಫೋಟೋ ಇಟ್ಟು ಒಂದು ಪ್ರಸಾದವನ್ನು ಮಾಡಿ ಅವತ್ತಿನ ದಿವಸ ತುಂಬ ಸ್ಪೆಷಲ್ಲಾಗಿ ಪ್ರತಿಯೊಬ್ಬರು ಕೂಡ ಹೋಳಿಗೆ ಮತ್ತು ಮಾವಿನಹಣ್ಣಿನ ರಸಾಯನ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ ನಾನು ಅಂದರೆ ಪ್ರಸಾದವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ನಿಮಗೆ ಬಸವಣ್ಣನವರ ಫೋಟೋ ಇಟ್ಟು ಪೂಜೆ ಮಾಡದೇ ಇರುವಂಥವರು ಈಗಾಗಲೇ ನಿಮಗೆ ಕುಬೇರ ಪೂಜೆ ತಿಳಿಸ್ಕೊಟ್ಟಿದ್ದೇನೆ ಲಕ್ಷ್ಮೀ ಅಮ್ಮನವರ ಪೂಜೆ ತಿಳಿಸ್ಕೊಟ್ಟಿದ್ದೇನೆ ತುಂಬ ವಿಧವಾದ ಪೂಜೆ ತಿಳಿಸ್ಕೊಟ್ಟಿದ್ದೇನೆ ಅದರಲ್ಲಿ ನಿಮಗೆ ಯಾವುದು ಸೂಕ್ತನ ಆ ಒಂದು ರೀತಿಯ ಪೂಜೆಗಳನ್ನು ಮಾಡಿಕೊಂಡು ಅದ್ರ ಜೊತೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಮಟ್ಟಿಗೆ ನಾವು ದಾನ ಮಾಡ್ಬೇಕಾಗತ್ತೆ ಅದ್ರಲ್ಲೂ ಮುಖ್ಯವಾಗಿ ಯಾರಿಗೆಲ್ಲ ಸಂತಾನ ಬಗ್ಗೆ ಬೇಕು ಅನ್ಕೊಂಡಿರ್ತೀರೋ ಅವರು ಹಾಗೆ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೋ ಅವ್ರು ಎಸ್ಪೆಷಲಿ ಹಸುಗಳಿಗೆ ಹಸಿ ಮೇವು ಜೊತೆಯಲ್ಲಿ ನೀವು ಅವತ್ತಿನ ದಿವಸ ಏನು ಪ್ರಸಾದ ಮಾಡಿರ್ತೀರೋ ಆ ಪ್ರಸಾದವನ್ನು ಸ್ವಲ್ಪ ಕೊಡಬೇಕಾಗುತ್ತೆ ಅದರ ಜೊತೆಯಲ್ಲಿ ನೀವು ಆದಷ್ಟು ಅವಲಕ್ಕಿ ಬೆಲ್ಲವನ್ನು ಹಸುವಿಗೆ ಕೊಡೋದನ್ನು ನೀವು ಒಂದು ಪದ್ಧತಿಯನ್ನು ರೂಢಿ ಮಾಡಿಕೊಳ್ಳಿ ಅಕ್ಷಯ ತೃತೀಯ ದಿವಸ ಅಷ್ಟೇ ಅಲ್ಲದೆ ನೀವು ಪ್ರತಿ ಶುಕ್ರವಾರ ಶುಕ್ರವಾರ ನೀವು ಕೊಡ್ತಾ ಬನ್ನಿ ನಿಮ್ಮ ಸಂಕಲ್ಪವೂ ಕೂಡ ಬೇಗನೆ ಈಡೇರುತ್ತೆ ಸೊ ಫ್ರೆಂಡ್ಸ್ ನಾನು ಬಸವ ಜಯಂತಿಯ ಬಗ್ಗೆ ನನಗೆ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಎಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ Thank you.